ನಮಸ್ಕಾರ ಗೆಳೆಯರೇ, ಇದುವರೆಗೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಾದರೆ ನಮ್ಮ ಚಾನೆಲ್ನಿಂದ ಹೊರಬರುವ ಎಲ್ಲ ರೀತಿಯ ವಿಡಿಯೋಸ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಹಿಂದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮಾತ್ರ ಮರೆಯಬೇಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಾವ್ ಸೂಪರ್ ಗುರು. ಈ ಸಂಚಿಕೆಯಲ್ಲಿ ನಾವು ಹ್ಯಾಶ್ಟ್ಯಾಗ್ ಎಂದರೇನು, ಹಾಗೆ ಪ್ರಾಪರ್ ಆಗಿ ನಾವು ಹ್ಯಾಶ್ಟ್ಯಾಗ್ಸ್ನ ಯಾವ ರೀತಿಯಾಗಿ ನಮ್ಮ ವಿಡಿಯೋಸ್ ಮೇಲೆ ಬರೋ ಥರ ಆ್ಯಡ್ ಮಾಡಬೇಕು ಎನ್ನುವುದನ್ನು, ಮತ್ತು ಹ್ಯಾಶ್ಟ್ಯಾಗ್ ಆ್ಯಡ್ ಮಾಡುವುದರಿಂದ ನಮಗಾಗುವ ಉಪಯೋಗಗಳೇನು, ಹಾಗೆ ಈ ಹ್ಯಾಶ್ಟ್ಯಾಗ್ಸನ್ನು ಎಲ್ಲಿ ಹುಡುಕಬೇಕು ಎಂಬುದನ್ನು ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಗೆಳೆಯರೇ. ಫ್ರೆಂಡ್ಸ್, ಮೊದಲನೆಯದಾಗಿ ನಾವು ಹ್ಯಾಶ್ಟ್ಯಾಗ್ ಎಂದರೆ ಏನು ಅಂತ ತಿಳಿದುಕೊಳ್ಳೋಣ. ಹ್ಯಾಶ್ಟ್ಯಾಗ್ ಎಂದರೆ ಯೂಟ್ಯೂಬ್ ಆಲ್ಗೋರಿದಮ್ನಲ್ಲಿ ಒಂದು ಮೆಟಾ ಡೇಟಾ ಆಗಿರುತ್ತದೆ. ಹ್ಯಾಶ್ಟ್ಯಾಗ್ ಎನ್ನುವುದು ಯಾವುದೇ ಒಂದು ವಿಡಿಯೋ ಪ್ಲೇ ಆಗ್ತಿರಬೇಕಾದ್ರೆ ಅದರ ಟೈಟಲ್ಸ್ ಮೇಲೆ, ನೀವಿಲ್ಲಿ ಸ್ಕ್ರೀನ್ನಲ್ಲಿ ನೋಡ್ತಿರೋ ಪ್ರಕಾರ ಈ ಟೈಟಲ್ಸ್ ಮೇಲೆ ಇಲ್ಲಿ ಆಶ್ ಮತ್ತೆ ವಾವ್ ಸೂಪರ್ ಗುರು, ಆಶ್ ವಾಟ್ ಈಸ್ TMC, ಆಶ್ ವಾಟ್ ಈಸ್ ಕನ್ನಡ, ಈ ರೀತಿಯಾಗಿ ನಮ್ಮ ವಿಡಿಯೋ ಮೇಲೆ ಕಾಣಿಸಿಕೊಳ್ಳುವುದನ್ನೇ ಹ್ಯಾಶ್ಟ್ಯಾಗ್ಸ್ ಎಂದು ಕರೆಯುತ್ತಾರೆ. ಈಗ ನಾವು ಹ್ಯಾಶ್ಟ್ಯಾಗ್ಸ್ ಅನ್ನ ಆಡ್ ಮಾಡುವುದನ್ನ ನೋಡೋಣ. ಹ್ಯಾಶ್ಟ್ಯಾಗ್ಸ್ ಅನ್ನ ಸಾಮಾನ್ಯವಾಗಿ ನಮ್ಮ ವಿಡಿಯೋನ ಟೈಟಲ್ ಲೈನ್ ಅಲ್ಲಿ, ಅಂದ್ರೆ ಇಲ್ಲಿ ನೀವು ನೋಡ್ತಿರುವ ಪ್ರಕಾರ ಒಂದು ಟೈಟಲ್ ಲೈನ್ ಅಲ್ಲಿ ಒಂದು ಹ್ಯಾಶ್ಟ್ಯಾಗ್ಸ್ ಅನ್ನ ಆಡ್ ಮಾಡಬಹುದು, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಆಡ್ ಮಾಡಬಹುದು. ಆದರೆ ಸರಿಯಾದ ಒಂದು ಕ್ರಮ ಏನಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆಡ್ ಮಾಡುವುದು ಬಹಳ ಸೂಕ್ತ ಗೆಳೆಯರೆ. ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಯಾವ ರೀತಿಯಾಗಿ ಆಡ್ ಮಾಡುವುದು ಎಂದರೆ, ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ಏನು ಬೇಕೋ ಎಲ್ಲ ಬರದಾದ ಮೇಲೆ ಕೆಳಗಡೆ ನೀವು ಎಕ್ಸ್ಟ್ರೀಮ್ ಬಾಟಮ್ಗೆ ಬಂದು ನೀವು ಈ ಹ್ಯಾಶ್ಟ್ಯಾಗ್ಸ್ ಅನ್ನ ಇನ್ಕ್ಲೂಡ್ ಮಾಡಬಹುದು. ಈಗ ನೀವು ನೋಡಿ, ಇಲ್ಲಿ ನಾನು ಮೊದಲನೇದಾಗಿ ವಾವ್ ಸೂಪರ್ ಗುರು, ವಾಟ್ ಈಸ್ TMC, TMC ಕನ್ನಡ ಎಂದು ನಾನು ಹಾಕಿರುತ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ನೀವು ವಿಡಿಯೋನಲ್ಲಿ ನೋಡಿದ್ರೆ ವಾವ್ ಸೂಪರ್ ಗುರು, ವಾಟ್ ಈಸ್ TMC ಅಂಡ್ TMC ಕನ್ನಡ ಹೀಗೆ ನಮಗೆ ಅಲ್ಲಿ ಕಾಣುತ್ತೆ ಗೆಳೆಯರೆ, ವಿಡಿಯೋ ನೋಡೋವರಿಗೆ. ಆದರೆ ಈ ಹ್ಯಾಶ್ಟ್ಯಾಗ್ಸ್ ಅನ್ನ ಯಾವ ರೀತಿಯಾಗಿ ನಾವು ಉಪಯೋಗಿಸಬೇಕು, ಹೇಗೆಂದರೆ ಹಾಗೆ ನಾವು ಉಪಯೋಗಿಸುವ ಹಾಗಿಲ್ಲ ಗೆಳೆಯರೆ. ಮೊದಲನೆಯದಾಗಿ ನೀವು ಯಾವುದೇ ಹ್ಯಾಶ್ಟ್ಯಾಗ್ ಅನ್ನ ಇನ್ಕ್ಲೂಡ್ ಮಾಡಬೇಕಾದ್ರೆ ಈ ಆಶ್ ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿರೋ ಈ ಆಶ್ ಅನ್ನ ನಾವು ಟೈಪ್ ಮಾಡಿ, ಹಾಗೆ ಇಲ್ಲಿ ನೋಡಿ ವಾವ್ ಸೂಪರ್ ಗುರು, ಇವುಗಳ ಮಧ್ಯದಲ್ಲಿ ಯಾವುದೇ ರೀತಿಯ ಒಂದು ಸ್ಪೇಸ್ ಇಲ್ಲ. ಸಾಮಾನ್ಯವಾಗಿ ನಾವು ಕೀವರ್ಡ್ಸ್ ಹಾಕಬೇಕಾದ್ರೆ ವಾವ್ ಸೂಪರ್ ಗುರು ಈ ಮಿಡ್ಲಲ್ಲಿ ನಾವು ಒಂದೊಂದು ಸ್ಪೇಸ್ ಕೊಟ್ಟಿರುತ್ತೇವೆ. ಆದರೆ ಹ್ಯಾಶ್ಟ್ಯಾಗ್ ಹಾಕುವಾಗ ಮಿಡ್ಲಲ್ಲಿ ಯಾವುದೇ ರೀತಿಯ ಸ್ಪೇಸ್ ಅನ್ನ ನೀವು ಕೊಡುವ ಹಾಗಿಲ್ಲ ಗೆಳೆಯರೆ. ಒಂದು ಹ್ಯಾಶ್ಟ್ಯಾಗ್ ಕೊಟ್ಟ ಮೇಲೆ ಮತ್ತೆ ಒಂದು ಸ್ಪೇಸ್ ಕೊಟ್ಟು ಮತ್ತೆ ಈ ಚಿಹ್ನೆಯನ್ನ ನೀವು ಪ್ರೆಸ್ ಮಾಡಿ, ಅಂದ್ರೆ ಹ್ಯಾಶ್ ಅನ್ನ ಪ್ರೆಸ್ ಮಾಡಿ, ಮತ್ತೆ ನಿಮಗೆ ಬೇಕಾಗಿರುವ ನಿಮ್ಮ ವಿಡಿಯೋಗೆ ರಿಲೆವೆಂಟ್ ಆಗಿರುವ ಒಂದು ಹ್ಯಾಶ್ಟ್ಯಾಗ್ ಅನ್ನ ನೀವು ಇನ್ಕ್ಲೂಡ್ ಮಾಡಿಕೊಳ್ಳಬಹುದು ಗೆಳೆಯರೆ. ನಾವು ಒಂದು ವಿಡಿಯೋನಲ್ಲಿ ಎಷ್ಟು ಹ್ಯಾಶ್ಟ್ಯಾಗ್ಸ್ ಹಾಕಬೇಕು, ಒಂದು ವಿಡಿಯೋನಲ್ಲಿ ನಾವು ಕಡಿಮೆ ಎಂದರು 3, ಮ್ಯಾಕ್ಸಿಮಮ್ ಅಂದರೆ 15 ಹ್ಯಾಶ್ಟ್ಯಾಗ್ಸ್ ಅನ್ನ ಯೂಟ್ಯೂಬ್ ಆಲ್ಗೋರಿದಮ್ ಪ್ರಕಾರ ನಾವು ಹಾಕಬಹುದು. ನೀವು ಹಾಕಿದ ಮೊದಲನೆಯ 3 ನಿಮ್ಮ ವಿಡಿಯೋ ಟೈಟಲ್ ಮೇಲೆ ಈ ರೀತಿಯಾಗಿ ನಿಮಗೆ ಅಥವಾ ನೋಡುವವರಿಗೆ ಕಾಣುತ್ತೆ ಗೆಳೆಯರೆ. ಈಗ ಈ ಹ್ಯಾಶ್ಟ್ಯಾಗ್ ನ ಉಪಯೋಗಗಳೇನೆಂದು ತಿಳಿದುಕೊಳ್ಳೋಣ. ಈ ಹ್ಯಾಶ್ಟ್ಯಾಗ್ ನ ಮೊದಲನೇ ಉಪಯೋಗ ಏನೆಂದರೆ, ಇದು ನೋಡುಗರಿಗೂ ಉಪಯೋಗ ಮತ್ತೆ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಉಪಯೋಗ. ಮೊದಲನೆಯದಾಗಿ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಯಾವ ರೀತಿಯಾಗಿ ಉಪಯೋಗ ಎಂದ ನೋಡಿದರೆ, ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಹೇಳುವ ಪ್ರಕಾರ ಒಂದು ಅಡ್ಡ ಎಂದು ಕರೆಯಬಹುದು. ಅಡ್ಡ ಎಂದರೆ ನಮ್ಮ ಎಲ್ಲಾ ಸ್ನೇಹಿತರು ಒಂದೇ ಸ್ಥಳದಲ್ಲಿ ಕೂಡುವ ಸ್ಥಳಕ್ಕೆ ಕಾಮನ್ ಆಗಿ ನಾವು ಅಡ್ಡ ಎನ್ನುವ ಕರೆಯ ಪ್ರಕಾರ, ಈಗ ಇಲ್ಲಿ ವಾವ್ ಸೂಪರ್ ಗುರುವನ್ನ ಯಾರಾದರೂ ಕ್ಲಿಕ್ ಮಾಡಿದ್ರೆ ವಿಡಿಯೋ ನೋಡುವಾಗ ನಾನು ಹಾಕಿರುವ ಎಲ್ಲಾ ವಿಡಿಯೋಸ್ನ ಒಂದೇ ಚೈನ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಇದು ನಮಗೆ ಒಂದು ರೀತಿ ಹೈಪರ್ ಲಿಂಕ್ ಆಗಿ ಕೆಲಸ ಮಾಡುತ್ತದೆ ಗೆಳೆಯರೆ. ಒಂದೇ ಪೇಜ್ ನಲ್ಲಿ ನಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಸ್ ಬರುವುದರಿಂದ ನೋಡುಗರಿಗೆ ನಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಸ್ ನ ಒಂದೇ ಸ್ಥಳದಲ್ಲಿ ನೋಡಬಹುದು. ಹಾಗೆ ಇಲ್ಲಿ ವಾಟ್ ಈಸ್ TMC ಎಂದು ಕ್ಲಿಕ್ ಮಾಡಿದಾಗ, ಈ TMC ಗೆ ಸಂಬಂಧಪಟ್ಟ ಅಂದ್ರೆ ಅದೇ ಒಂದು ಕೀವರ್ಡ್ ಅನ್ನ, ಅಂದ್ರೆ ಅದೇ ಒಂದು ಹ್ಯಾಶ್ಟ್ಯಾಗ್ ಅನ್ನ ಯಾರ್ಯಾರು ಹಾಕಿರುತ್ತಾರೋ ಆ ಎಲ್ಲರ ವಿಡಿಯೋಸು ಇಲ್ಲೇ ಶೋ ಆಗುತ್ತೆ. ಇಲ್ಲೊಂದು ಕನ್ನಡ ಇದೆ, ಇಲ್ಲೊಂದು ತೆಲುಗಿದೆ, ಹಾಗೆ ಇಲ್ಲೊಂದು ತಮಿಳು ಇದೆ. ಈ ಪ್ರಕಾರ ನೋಡೋದರಿಗೆ ಎಲ್ಲಾ ಒಂದೇ ಬಳಿಯಲ್ಲಿ ಇದು ಸಿಕ್ಕುವುದರಿಂದ ಅವರು ಬೇರೆ ವಿಡಿಯೋಸ್ ಅನ್ನ, ಅಂದ್ರೆ ಬೇರೆ ಬೇರೆ ವಿಡಿಯೋಸ್ ನ ನೋಡುವುದಕ್ಕೆ, ಬೇರೆ ಬೇರೆ ವಿಡಿಯೋಸ್ ನ ಹುಡುಕುವುದಕ್ಕೆ ಅವರಿಗೆ ಬಹಳ ಉಪಯೋಗವಾಗುತ್ತೆ ಗೆಳೆಯರೆ. ಈ ಹ್ಯಾಶ್ಟ್ಯಾಗ್ಸ್ ಅನ್ನ ನಾವು ಹುಡುಕುವುದು ಹೇಗೆ ಎಂಬುದನ್ನ ನೋಡೋಣ. ಹ್ಯಾಶ್ಟ್ಯಾಗ್ ಅನ್ನ ನಾವು ಯೂಟ್ಯೂಬ್ ಸರ್ಚ್ ಬಾರ್ ನಲ್ಲಿ ಬಹಳ ಈಸಿಯಾಗಿ ನಾವು ಹುಡುಕಬಹುದು. ಉದಾಹರಣೆಗೆ ನೋಡಿ, ನೀವು ಹ್ಯಾಶ್ ಅಂತ ಟೈಪ್ ಮಾಡಿ ಕನ್ನಡ ಎಂದು ನಾವು ಟೈಪ್ ಮಾಡಿ ನೋಡೋಣ.
ಈ ರೀತಿಯಾಗಿ ಕನ್ನಡಕ್ಕೆ ಸಂಬಂಧಪಟ್ಟ ಎಲ್ಲಾ ವಾಟ್ಸ್ಆಪ್ಗಳು ಆಶ್ ಕನ್ನಡ, ಆಶ್ ಕನ್ನಡತಿ, ಆಶ್ ಕನ್ನಡ ಸ್ಟೋರೀಸ್, ಆಶ್ ಕನ್ನಡ ಸೀರಿಯಲ್, ಹೀಗೆ ಅನೇಕ ರೀತಿಯಾದ ಒಂದು ಆಶ್ ಟ್ಯಾಗ್ಸ್ ನಮಗೆ ಯೂಟ್ಯೂಬ್ ನಲ್ಲೇ ಸಿಗುವುದರಿಂದ ನೀವು ಬೇರೆ ಎಲ್ಲೂ ಹುಡುಕೋದು ಬೇಕಾಗಿಲ್ಲ. ಗೆಳೆಯರೇ ಗೆಳೆಯರೇ, ಇಷ್ಟು ಹ್ಯಾಶ್ಟ್ಯಾಗ್ ನ ಒಂದು ಮಾಹಿತಿ ಆಗಿರುತ್ತದೆ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ, ಅದರಲ್ಲೂ ಯಾರು ಯೂಟ್ಯೂಬ್ ಕ್ರಿಯೇಟರ್ ಹೊಸದಾಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡಿರುತ್ತಾರೋ ಅವರಿಗೆ ಇದು ಬಹಳ ವಿಶೇಷವಾಗಿ ಉಪಯೋಗವಾಗಿರುತ್ತೆ ಎಂದು ನಾನು ನಂಬಿರುತ್ತೇನೆ. ದಯವಿಟ್ಟು ಮುಂದಿನ ನಮ್ಮ ಎಲ್ಲಾ ಸಂಚಿಕೆಗಳಿಗೋಸ್ಕರ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ವಂದನೆಗಳೊಂದಿಗೆ ಇಂತಿ ವಾ ಸೂಪರ್ ಗುರು ತಂಡ.